ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 24/1/2023. ಬಾಬ್ ದಾದ ಮಧುಬನ. ಬಾಬ ತಿಳಿಸ್ತಾರೆ, ಮಧುರ ಮಕ್ಕಳೇ, ಈ ಸಂಗಮ ಯುಗದಲ್ಲಿ ಆತ್ಮ ಮತ್ತು ಪರಮಾತ್ಮನ ಮಿಲನ ಆಗತ್ತೆ. ಸದ್ಗುರು ಒಂದೇ ಬಾರಿ ಬಂದು ನಾವು ಮಕ್ಕಳಿಗೆ ಸತ್ಯವಾದ ಜ್ಞಾನವನ್ನು ಕೊಡ್ತಾ ಇದ್ದಾರೆ, ಸತ್ಯವನ್ನು ಮಾತನಾಡೋದನ್ನು ಕಲಿಸ್ತಾರೆ. ಪ್ರಶ್ನೆ, ಯಾವ ಮಕ್ಕಳ ಅವಸ್ಥೆ ಬಹಳ ಫಸ್ಟ್ ಕ್ಲಾಸ್ ಆಗಿ ಇರುತ್ತೆ? ಉತ್ತರ, ಯಾರ ಬುದ್ಧಿಯಲ್ಲಿ ಎಲ್ಲವೂ ಸಹ ತಂದೆಯದ್ದಾಗಿದೆ ಎಂದು ಇರುತ್ತೆ, ಪ್ರತಿ ಹೆಜ್ಜೆಯಲ್ಲಿ ಶ್ರೀಮತವನ್ನು ತೆಗೆದುಕೊಳ್ಳುವಂಥವರು, ಸಂಪೂರ್ಣ ತ್ಯಾಗ ಮಾಡುವಂಥ ಮಕ್ಕಳ ಅವಸ್ಥೆ ಬಹಳ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಈ ಯಾತ್ರೆ ಬಹಳ ಉದ್ದ ಆಗಿದೆ, ಆದ್ದರಿಂದ ಶ್ರೇಷ್ಠವಾದ ತಂದೆಯಿಂದ ಶ್ರೇಷ್ಠವಾದ ಮತವನ್ನು ತೆಗೆದುಕೊಳ್ಬೇಕಾಗಿದೆ. ಮತ್ತೊಂದು ಪ್ರಶ್ನೆ, ಮುರುಳಿಯನ್ನು ಕೇಳುವ ಸಮಯದಲ್ಲಿ ಅಪಾರವಾದ ಸುಖ ಯಾವ ಮಕ್ಕಳಿಗೆ ಅನುಭವ ಆಗತ್ತೆ? ಉತ್ತರ, ನಾವು ಶಿವ ತಂದೆಯ ಮುರುಳಿಯನ್ನು ಕೇಳ್ತಾ ಇದ್ದೇವೆ. ಈ ಮುರುಳಿ ಶುಭಾಬರವರೇ ಬ್ರಹ್ಮನ ತನುವಿನಿಂದ ತಿಳಿಸ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ತಾರೆ. ಅತಿ ವಿಧೇಯನಾದ ತಂದೆ ನಮಗೆ ಸದಾ ಸುಖಿಯನ್ನಾಗಿ, ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲಿಕ್ಕೋಸ್ಕರ ಇದನ್ನು ತಿಳಿಸ್ತಿದ್ದಾರೆ. ಮುರಳಿ ಕೇಳ್ತಾ ಇದ್ದಾಗ ಈ ಸ್ಮೃತಿ ಇದ್ರೆ ಸುಖದ ಅನುಭವ ಆಗತ್ತೆ. ಹಾಡಾಗಿದೆ, ಪ್ರಿಯತಮ ಬಂದಿದ್ದಾರೆ ಮಿಲನ ಮಾಡಲಿಕ್ಕೋಸ್ಕರ. ಓಂ ಶಾಂತಿ. ದುಃಖಿಗಳು ಬದುಕಿದ್ದಾರೆ ಅಂದಾಗ ಇದು ದುಃಖಧಾಮ ಆಗಿದೆ. ಸುಖಿ ಜೀವಾತ್ಮಗಳು ಸುಖಧಾಮದಲ್ಲಿ ಇರ್ತಾರೆ. ಎಲ್ಲ ಭಕ್ತರು ಒಬ್ಬ ಪ್ರಿಯತಮನನ್ನೇ ನೆನಪು ಮಾಡ್ತಾರೆ, ಅವರಿಗೆ ಪ್ರಿಯತಮ ಅಂತ ಹೇಳ್ತಾರೆ. ಯಾವಾಗ ದುಃಖ ಇರುತ್ತೆ ಆಗ ನೆನಪು ಮಾಡ್ತಾರೆ. ಇದನ್ನು ಯಾರು ಕುಳಿತು ತಿಳಿಸ್ತಾರೆ? ಸತ್ಯ ಸತ್ಯ ಪ್ರಿಯತಮ ಬಾಬಾ ಬಂದು ತಿಳಿಸ್ತಾರೆ. ಸತ್ಯವಾದ ತಂದೆ, ಸತ್ಯ ಶಿಕ್ಷಕ, ಸತ್ಯ ಸದ್ಗುರು ಆಗಿದ್ದಾರೆ. ಎಲ್ಲರ ಪ್ರಿಯತಮ ಅಂತೂ ಅವರೊಬ್ಬರೇ ಆಗಿದ್ದಾರೆ. ಆದರೆ ಪ್ರಿಯತಮ ಯಾವಾಗ ಬರ್ತಾರೆ ಅನ್ನೋದು ಯಾರೂ ಸಹ ತಿಳ್ಕೊಂಡಿಲ್ಲ. ಈ ಸಂಗಮ ಯುಗದಲ್ಲಿ ಪ್ರಿಯತಮನೇ ಸ್ವಯಂ ಬಂದು ತನ್ನ ಭಕ್ತರಿಗೆ, ತನ್ನ ಮಕ್ಕಳಿಗೆ ತಾನು ಬಂದಿದ್ದೇನೆ ಅಂತ ತಿಳಿಸ್ಕೊಡ್ತಾರೆ. ನಾನು ಬರೋದು ಮತ್ತು ಹೋಗೋದ್ರ ಮಧ್ಯದ ಭಾಗವನ್ನು ಸಂಗಮ ಯುಗ ಅಂತ ಕರೀಲಾಗತ್ತೆ. ಎಲ್ಲರೂ ಸಹ ಅನೇಕ ಬಾರಿ ಜನನ ಮರಣದಲ್ಲಿ ಬಂದಿದ್ದಾರೆ. ನಾನು ಒಂದೇ ಬಾರಿ ಬರ್ತೀನಿ. ನಾನು ಸದ್ಗುರುವೂ ಸಹ ಒಬ್ಬನೇ ಆಗಿದ್ದೇನೆ. ಬಾಕಿ ಗುರುಗಳಂತೂ ಅನೇಕರಿದ್ದಾರೆ, ಅವರಿಗೆ ಸದ್ಗುರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರು ಸತ್ಯವಾದ ಪರಮಾತ್ಮನನ್ನು ತಿಳ್ಕೊಂಡಿಲ್ಲ ಮತ್ತು ಅವರು ಸತ್ಯವನ್ನು ಹೇಳೋದಿಲ್ಲ. ಯಾರು ಸತ್ಯವನ್ನು ತಿಳ್ಕೊಂಡಿದ್ದಾರೆ ಅವರು ಸದಾ ಕಾಲ ಸತ್ಯವನ್ನೇ ಹೇಳ್ತಾರೆ. ಸತ್ಯವನ್ನು ಹೇಳುವಂಥ ಸದ್ಗುರು ಅಂತೂ ಒಬ್ಬರೇ ಆಗಿದ್ದಾರೆ. ನಾನು ಸಂಗಮ ಯುಗದಲ್ಲಿ ಬರ್ತೀನಿ ಅಂತ ಸತ್ಯವಾದ ತಂದೆ, ಸತ್ಯವಾದ ಶಿಕ್ಷಕ ಸ್ವಯಂ ಬಂದು ತಿಳಿಸ್ಕೊಡ್ತಾರೆ. ನಾನು ಎಷ್ಟು ಸಮಯ ಬರ್ತೀನಿ ಅಷ್ಟೇ ನನ್ನ ಆಯಸ್ಸಾಗಿದೆ. ಪತಿತರನ್ನ ಪಾವನ ಮಾಡಿ ಹೋಗ್ತೀನಿ. ನನ್ನ ಜನ್ಮವು ಯಾವಾಗ ಆಗತ್ತೆ ಆಗಿನಿಂದ ನಾನು ಸಹಜ ರಾಜಯೋಗವನ್ನು ಕಲಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ. ಯಾವಾಗ ಕಲಿಸೋದನ್ನು ಪೂರ್ಣ ಮಾಡ್ತೇನೆ ಆಗ ಪತಿತ ಪ್ರಪಂಚ ವಿನಾಶ ಆಗತ್ತೆ. ನಾನು ಹಿಂತಿರುಗಿ ಹೊರಟು ಹೋಗ್ತೀನಿ. ನನ್ನ ಸಮಯದಲ್ಲಿ ನಾನು ಬರ್ತೀನಿ. ಆದರೆ ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ಯಾವುದೇ ಸಮಯವನ್ನು ತಿಳಿಸಿಲ್ಲ. ಶಿವಬಾಬರವರು ಯಾವಾಗ ಜನ್ಮ ಪಡ್ಕೊಳ್ತಾರೆ, ಎಷ್ಟು ದಿನ ಭಾರತದಲ್ಲಿ ಇರ್ತಾರೆ, ನಾನು ಇದೆಲ್ಲವನ್ನು ಕುಳಿತು ತಿಳಿಸ್ಕೊಡ್ತೇನೆ. ಸಂಗಮದ ಆದಿ, ಸಂಗಮ ಯುಗದ ಅಂತ್ಯ ಅಂದರೆ ನಾನು ಬರೋದೇ ಆದಿಯಾಗಿದೆ, ಹೋಗೋದು ಅಂತ್ಯ ಆಗಿದೆ, ಅಂತಿಮ ಆಗಿದೆ. ಬಾಕಿ ಮಧ್ಯದಲ್ಲಿ ಕುಳಿತು ನಾನು ರಾಜಯೋಗವನ್ನು ಕಲಿಸ್ಕೊಡ್ತೇನೆ. ತಂದೆಯೇ ಸ್ವಯಂ ಕುಳಿತು ನಾನು ಇವರ ವಾನಪ್ರಸ್ಥ ಸ್ಥಿತಿಯಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. ಅಂದಾಗ ಈ ಬೇರೆ ದೇಶ ಮತ್ತು ಬೇರೆಯವರ ತನುವಿನಲ್ಲಿ ನಾನು ಅತಿಥಿಯಾಗಿ ಬರ್ತೀನಿ. ನಾನು ಈ ರಾವಣನ ಪ್ರಪಂಚದಲ್ಲಿ ಅತಿಥಿಯಾಗಿದ್ದೇನೆ. ಈ ಸಂಗಮ ಯುಗದ ಮಹಿಮೆ ಅಂತೂ ಬಹಳ ದೊಡ್ಡದಾಗಿದೆ. ಅಂದಾಗ ತಂದೆ ರಾವಣನ ರಾಜ್ಯದ ವಿನಾಶ ಮಾಡಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಬರ್ತಾರೆ. ಆದರೆ ಶಾಸ್ತ್ರಗಳಲ್ಲಿ ದಂತಕಥೆಗಳನ್ನು ಬಹಳಷ್ಟು ಬರೆದ್ಬಿಟ್ಟಿದ್ದಾರೆ. ರಾವಣನನ್ನು ಪ್ರತಿ ವರ್ಷ ಸುಡ್ತಾರೆ ಅಂದಾಗ ಇಡೀ ಸೃಷ್ಟಿಯೂ ಸಹ ಈ ಸಮಯದಲ್ಲಿ ಲಂಕೆಯಾಗಿದೆ. ಕೇವಲ ಸಿಲೋನ್ ದ್ವೀಪಕ್ಕೆ ಮಾತ್ರ ಶ್ರೀಲಂಕಾಗೆ ಲಂಕೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಸೃಷ್ಟಿ ರಾವಣ ಇರುವಂತಹ ಸ್ಥಾನ ಹಾಗೂ ಶೋಕ ವಾಟಿಕೆ. ಎಲ್ಲರೂ ಕೂಡ ಈಗ ದುಃಖಿಗಳಾಗಿದ್ದಾರೆ. ನಾನೇ ನಿಮ್ಮನ್ನು ಅಶೋಕ ವಾಟಿಕೆ ಅಥವಾ ಸ್ವರ್ಗಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬರ್ತೀನಿ ಅಂತ ತಂದೆ ತಿಳಿಸ್ತಾರೆ.
ಸ್ವರ್ಗದಲ್ಲಿ ಎಲ್ಲ ಧರ್ಮಗಳು ಇರೋದಿಲ್ಲ, ಅಲ್ಲಂತೂ ಒಂದೇ ಧರ್ಮ ಇರತ್ತೆ. ಈಗ ಪುನಃ ದೇವತೆಗಳನ್ನಾಗಿ ಮಾಡಲಿಕ್ಕೋಸ್ಕರ ರಾಜಯೋಗವನ್ನು ಕಲಿಸ್ಕೊಡ್ತೇನೆ. ಆದರೆ ಇದನ್ನು ಎಲ್ಲರೂ ಸಹ ಕಲಿಯೋದಿಲ್ಲ. ನಾನೇ ಭಾರತದಲ್ಲಿ ಬರ್ತೀನಿ, ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತೀನಿ. ಕ್ರಿಶ್ಚಿಯನ್ನರು ಕೂಡ ಸ್ವರ್ಗಕ್ಕೆ ಗೌರವವನ್ನು ಕೊಡ್ತಾರೆ, ಸ್ವರ್ಗಸ್ಥರಾದರು ಅಂತ ಹೇಳ್ತಾರೆ, ಭಗವಂತನ ಬಳಿಗೆ ಹೋದರು ಅಂತ ಹೇಳ್ತಾರೆ. ಆದರೆ ಸ್ವರ್ಗದ ಬಗ್ಗೆ ಅಂತೂ ಯಾರೂ ಕೂಡ ತಿಳ್ಕೊಂಡಿಲ್ಲ. ಸ್ವರ್ಗ ಅನ್ನೋದು ಬೇರೆ, ಯಾವಾಗ ಮತ್ತು ಹೇಗೆ ಬರ್ತೇನೆ ಅನ್ನೋದನ್ನು ತಂದೆ ತಿಳಿಸ್ತಾರೆ, ಬಂದು ತ್ರಿಕಾಲದರ್ಶಿಯನ್ನಾಗಿ ಮಾಡ್ತಾರೆ. ಬೇರೆ ಯಾರೂ ಸಹ ತ್ರಿಕಾಲದರ್ಶಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಅಂತೂ ನನಗೆ ಗೊತ್ತಿದೆ. ಈಗ ಕಲಿಯುಗದ ವಿನಾಶ ಆಗಲೇಬೇಕು. ಈಗ ಸಂಗಮ ಯುಗ ಎಂದು ಪ್ರಭಾವದಿಂದಲೇ ಗೊತ್ತಾಗತ್ತೆ. ಆದರೆ ಸರಿಯಾದ ಸಮಯವನ್ನು ಯಾರೂ ಕೂಡ ಹೇಳೋದಿಲ್ಲ. ಬಾಕಿ ಪೂರ್ಣ ರಾಜಧಾನಿ ಸ್ಥಾಪನೆ ಆಗತ್ತೆ. ಮಕ್ಕಳು ಕರ್ಮಾತೀತ ಸ್ಥಿತಿಯನ್ನು ಪಡ್ಕೊಂಡಾಗ ಜ್ಞಾನ ವಿನಾಶ ಆಗತ್ತೆ, ಜ್ಞಾನವೂ ಸಹ ಪ್ರಾಯ ಲೋಪ ಆಗ್ಬಿಡತ್ತೆ. ಯುದ್ಧಗಳು ಆರಂಭ ಆಗ್ತವೆ. ನಾನೂ ಸಹ ಪಾವನರನ್ನಾಗಿ ಮಾಡುವ ಪಾತ್ರವನ್ನು ಪೂರ್ಣ ಮಾಡ್ತೀನಿ. ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡುವುದು ನನ್ನ ಪಾತ್ರ. ಭಾರತವಾಸಿಗಳಿಗೆ ಏನೂ ಕೂಡ ಇದು ತಿಳಿದಿಲ್ಲ. ಶಿವಬಾಬರವರು ಬಂದು ಕಾರ್ಯವನ್ನು ಮಾಡೋ ಕಾರಣ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಆದರೆ ಅವರು ಕೃಷ್ಣನ ಹೆಸರನ್ನು ಹಾಕ್ಬಿಟ್ಟಿದ್ದಾರೆ. ಇದು ಸಾಧಾರಣ ಮಾತು. ಶಿವಪುರಾಣ ಮುಂತಾದ ಯಾವುದೇ ಶಾಸ್ತ್ರದಲ್ಲಿ ಶಿವಬಾಬರವರು ಬಂದು ರಾಜಯೋಗವನ್ನು ಕಲಿಸ್ತಾರೆ ಅನ್ನೋ ಮಾತಂತೂ ಬರ್ದಿಲ್ಲ. ವಾಸ್ತವದಲ್ಲಿ ಪ್ರತಿಯೊಂದು ಧರ್ಮದ ಒಂದೊಂದು ಶಾಸ್ತ್ರ ಇದೆ. ಹಾಗೆಯೇ ದೇವತಾ ಧರ್ಮದ್ದು ಸಹ ಒಂದು ಶಾಸ್ತ್ರ ಇರಬೇಕು. ಆದರೆ ಅದರ ರಚಯಿತ ಯಾರಾಗಿದ್ದಾರೆ, ಇದರಲ್ಲಂತೂ ಕನ್ಫ್ಯೂಸ್ ಆಗ್ತಾರೆ, ತಬ್ಬಿಬ್ಬಾಗ್ತಾರೆ. ನಾನು ಅವಶ್ಯವಾಗಿ ಬ್ರಹ್ಮನ ಮುಖೇನ ಬ್ರಾಹ್ಮಣ ಧರ್ಮವನ್ನು ರಚನೆ ಮಾಡ್ತೇನೆ. ಬ್ರಾಹ್ಮಣ ಧರ್ಮ ಅನ್ನೋದು ತಂದೆನೇ ತಿಳಿಸ್ತಾರೆ. ಬ್ರಹ್ಮ ಮುಖ ವಂಶಾವಳಿ, ಬ್ರಹ್ಮ ಕುಮಾರ ಕುಮಾರಿಯರು ಆಗಿದ್ದೀರಾ, ಬಹಳ ಜನರ ಹೆಸರನ್ನು ಬದಲಾಯಿಸಿದ್ರು, ಅದರಲ್ಲಿ ಬಹಳಷ್ಟು ಓಡು ಹೋದ್ರು, ಜೊತೆಯಲ್ಲಿ ಬರ್ತಾರೆ, ಬಾಕಿ ಹೆಸರಿನಿಂದ ಏನೂ ಸಹ ಲಾಭ ಇಲ್ಲ, ಅದನ್ನು ಮರ್ತೋಗ್ಬಿಡ್ತಾರೆ. ವಾಸ್ತವದಲ್ಲಿ ನೀವು ತಂದೆಯ ಜೊತೆ ಯೋಗವನ್ನು ಜೋಡಿಸ್ಬೇಕು. ಶರೀರದ ಹೆಸರಿರತ್ತೆ, ಆತ್ಮಕ್ಕಂತೂ ಹೆಸರು ಇರೋದಿಲ್ಲ. ಆತ್ಮವೇ 84 ಜನ್ಮಗಳನ್ನು ಪಡ್ಕೊಳ್ಳುತ್ತೆ. ಪ್ರತಿಯೊಂದು ಜನ್ಮದಲ್ಲಿ ನಾಮ ರೂಪ ದೇಶ ಕಾಲ ಎಲ್ಲವೂ ಕೂಡ ಬದಲಾವಣೆ ಆಗತ್ತೆ. ಡ್ರಾಮಾದಲ್ಲಿ ಎಲ್ಲರಿಗೂ ಒಂದೇ ಬಾರಿ ಸಿಗತ್ತೆ, ಅದೇ ರೂಪದಲ್ಲಿ ಪುನಃ ಪಾತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪಾತ್ರವನ್ನು ಪುನಃ 5000 ವರ್ಷದ ನಂತರ ಮಾಡಬೇಕಾಗತ್ತೆ. ಕೃಷ್ಣ ಅದೇ ನಾಮರೂಪದಲ್ಲಿ ಪುನಃ ಪಾತ್ರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ಪಡ್ಕೊಳ್ಳತ್ತೆ. ಚಿತ್ರ ಮುಂತಾದವುಗಳು ಒಬ್ಬರ ರೀತಿ ಮತ್ತೊಬ್ಬರಿಗೆ ಸಿಗೋದಿಲ್ಲ. 5 ತತ್ವಗಳ ಅನುಸಾರವಾಗಿ ಶರೀರ ಬದಲಾವಣೆ ಆಗತ್ತೆ. ಎಷ್ಟೊಂದು ಶರೀರಗಳಿದೆ, ಆದರೆ ಇದೆಲ್ಲವೂ ಮೊದಲೇ ನಾಟಕದಲ್ಲಿ ನೋಂದಾವಣೆಯಾಗಿದೆ. ಇದರಲ್ಲಿ ಹೆಸರೇನೂ ಇಲ್ಲ. ಈಗ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ ಅಂದಾಗ ಅವಶ್ಯವಾಗಿ ಶಿವಬಾಬಾ ಬಂದಿದ್ದಾರೆ. ಅವರೇ ಇಡೀ ಪ್ರಪಂಚದ ಪ್ರಿಯತಮ ಆಗಿದ್ದಾರೆ, ಲಕ್ಷ್ಮೀ ನಾರಾಯಣ ಹಾಗೂ ರಾಧೆ ಕೃಷ್ಣ. ಮತ್ತು ಬ್ರಹ್ಮ ವಿಷ್ಣು ಮುಂತಾದವರು ಪ್ರಿಯತಮ ಆಗಲಿಕ್ಕಂತೂ ಸಾಧ್ಯ ಇಲ್ಲ. ಪರಮಾತ್ಮನನ್ನು ಒಬ್ಬನನ್ನೇ ಪ್ರಿಯತಮ ಅಂತ ಹೇಳಲಿಕ್ಕೆ ಸಾಧ್ಯ. ಅವಶ್ಯವಾಗಿ ತಂದೆಯೇ ಆಸ್ತಿಯನ್ನು ಕೊಡ್ತಾರೆ. ಆದ್ದರಿಂದ ತಂದೆ ಎಲ್ಲರಿಗೂ ಪ್ರಿಯ ಆಗ್ತಾರೆ. ನನ್ನೊಬ್ಬನನ್ನೇ ನೆನಪು ಮಾಡಿ, ಯಾಕೆಂದರೆ ನನ್ನಿಂದಲೇ ಆಸ್ತಿ ಸಿಗತ್ತೆ ಅನ್ನೋದನ್ನು ತಂದೆ ತಿಳಿಸ್ತಾರೆ. ಈ ವಿದ್ಯೆಯ ಅನುಸಾರ ನಾವು ಸೂರ್ಯವಂಶಿ ದೇವತಾ ಹಾಗೂ ಚಂದ್ರವಂಶಿ ಕ್ಷತ್ರಿಯರಾಗ್ತೇವೆ ಅನ್ನೋದು ನಿಮಗೆ ಗೊತ್ತಿದೆ. ವಾಸ್ತವಿಕವಾಗಿ ಎಲ್ಲ ಭಾರತವಾಸಿಗಳ ಧರ್ಮ ಒಂದೇ ಆಗಬೇಕು. ಆದರೆ ದೇವಿ ದೇವತಾ ಧರ್ಮದ ಹೆಸರು ಬದಲಾವಣೆ ಆಗಿ ಹಿಂದೂ ಅನ್ನುವಂಥ ಹೆಸರನ್ನು ಇಟ್ಟಿದ್ದಾರೆ. ಯಾಕೆಂದರೆ ಆ ದೈವಿ ಗುಣಗಳು ಈಗ ಯಾರಲ್ಲಿಯೂ ಕೂಡ ಇಲ್ಲ. ಈಗ ತಂದೆನೇ ಕುಳಿತು ಧಾರಣೆಯನ್ನು ಮಾಡಿಸ್ತಾರೆ. ತಮ್ಮನ್ನು ತಾವು ಆತ್ಮ ಎಂದು ತಿಳ್ಕೊಂಡು ಅಶರೀರಿಗಳಾಗಿ ಅಂತ ಹೇಳ್ತಾರೆ. ನೀವು ಪರಮಾತ್ಮ ಅಲ್ಲ, ಪರಮಾತ್ಮ ಒಬ್ಬರೇ ಶಿವಬಾಬಾ ಆಗಿದ್ದಾರೆ, ಅವರೇ ಎಲ್ಲರ ಪ್ರಿಯತಮ, ಒಂದೇ ಬಾರಿ ಈ ಸಂಗಮ ಯುಗದಲ್ಲಿ ಬರ್ತಾರೆ. ಈ ಸಂಗಮ ಯುಗ ಬಹಳ ಚಿಕ್ಕದು, ಎಲ್ಲ ಧರ್ಮಗಳ ವಿನಾಶ ಆಗತ್ತೆ.
ಬ್ರಾಹ್ಮಣ ಕುಲವು ಹಿಂತಿರುಗಿ ಹೋಗುತ್ತೆ, ಯಾಕೆಂದರೆ ಅವರು ದೈವಿ ಕುಲದಲ್ಲಿ ವರ್ಗಾವಣೆ ಆಗಲೇಬೇಕು. ಇದು ವಿದ್ಯೆ, ಕೇವಲ ವ್ಯತ್ಯಾಸವನ್ನು ನೋಡ್ತಾರೆ. ಅಲ್ಲಿ ವಿಷಯ ವಿಕಾರದ ವಿಷ ಇದೆ, ಇಲ್ಲಿ ಜ್ಞಾನದ ಅಮೃತ ಇದೆ. ಇದು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡೋ ಪಾಠಶಾಲೆ. ಆತ್ಮನಲ್ಲಿ ಯಾವ ತುಕ್ಕು ಹಿಡಿದಿದೆ ಅದು ಒಂದೇ ಸಲ ಕರಗಿ ಹೋಗುತ್ತೆ. ಅದನ್ನು ತಂದೆನೇ ಬಂದು ವಜ್ರದ ಸಮಾನ ಮಾಡ್ತಾರೆ. ಶಿವರಾತ್ರಿ ಅಂತ ಹೇಳ್ತಾರೆ, ರಾತ್ರಿಯಲ್ಲಿ ಶಿವ ಬರ್ತಾರೆ ಅಂತಲೂ ಕೂಡ ಹೇಳ್ತಾರೆ. ರಾತ್ರಿಯಲ್ಲಿ ಆದರೆ ಹೇಗೆ ಬರ್ತಾರೆ, ಯಾರ ಗರ್ಭದಲ್ಲಿ ಬರ್ತಾರೆ, ಅಥವಾ ಯಾವ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ? ಗರ್ಭದಲ್ಲಂತೂ ಬರಲಿಕ್ಕೆ ಸಾಧ್ಯ ಇಲ್ಲ, ಅವರು ಶರೀರವನ್ನು ಬಾಡಿಗೆಗೆ ಪಡ್ಕೊಳ್ತಾರೆ. ಅವರು ಅವಶ್ಯವಾಗಿ ಬಂದು ನರಕವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ. ಆದರೆ ಯಾವಾಗ ಹೇಗೆ ಬರ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಶಾಸ್ತ್ರಗಳನ್ನು ಬಹಳಷ್ಟು ಓದ್ತಾರೆ, ಆದರೆ ಮುಕ್ತಿ, ಜೀವನ್ ಮುಕ್ತಿ ಯಾರಿಗೂ ಕೂಡ ಸಿಗೋದಿಲ್ಲ. ಇನ್ನೂ ಸಹ ತಮೋಪ್ರಧಾನರಾಗ್ತಾ ಹೋಗ್ತಾರೆ. ಅವಶ್ಯವಾಗಿ ಎಲ್ಲರೂ ಆಗಲೇಬೇಕು. ಎಲ್ಲ ಮನುಷ್ಯರು ರಂಗಮಂಚದಲ್ಲಿ ಅಂದರೆ ಸ್ಟೇಜ್ ಮೇಲೆ ಎಲ್ಲರೂ ಬರಲೇಬೇಕಾಗಿದೆ. ತಂದೆ ಅಂತಿಮದಲ್ಲಿ ಬರ್ತಾರೆ, ನಿಮ್ಮ ಗತಿ ಮತಿ ನಿಮಗೆ ಗೊತ್ತಿದೆ ಅಂತ ಅವರ ಮಹಿಮೆಯನ್ನು ಗಾಯನ ಮಾಡ್ತಾರೆ. ನಿಮ್ಮಲ್ಲಿ ಯಾವ ಜ್ಞಾನ ಇದೆ, ಹೇಗೆ ನೀವು ಸದ್ಗತಿಯನ್ನು ಕೊಡ್ತೀರಾ ಅನ್ನೋದು ನಿಮಗೆ ಗೊತ್ತಿದೆ ಅನ್ನೋ ಗಾಯನವೂ ಕೂಡ ಇದೆ ಅಂದಾಗ ಅವರು ಅವಶ್ಯವಾಗಿ ಶ್ರೀಮತವನ್ನು ಕೊಡಲಿಕ್ಕೇ ಬರ್ತಾರೆ. ಆದರೆ ಹೇಗೆ ಬರ್ತಾರೆ, ಯಾರ ಶರೀರದಲ್ಲಿ ಬರ್ತಾರೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಸಾಧಾರಣ ಶರೀರದಲ್ಲಿ ನಾನು ಬರ್ತೇನೆ ಅಂತ ಸ್ವಯಂ ತಂದೆನೇ ಹೇಳ್ತಾರೆ. ನಾನು ಬ್ರಹ್ಮ ಅನ್ನುವ ಹೆಸರನ್ನು ಅವಶ್ಯವಾಗಿ ಇಡಬೇಕಾಗತ್ತೆ, ಇಲ್ಲಾಂದರೆ ಬ್ರಾಹ್ಮಣರಿಗೆ ಹೇಗೆ ನಾನು ಜನ್ಮ ಕೊಡೋದು? ಬ್ರಹ್ಮ ಎಲ್ಲಿಂದ ಬರ್ತಾರೆ? ಮೇಲಿನಿಂದ ಅಂತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರು ಸೂಕ್ಷ್ಮವತನವಾಸಿ, ಅವ್ಯಕ್ತ, ಸಂಪೂರ್ಣ ಬ್ರಹ್ಮ ಆಗಿದ್ದಾರೆ. ಇಲ್ಲಿ ಅವರು ಅವಶ್ಯವಾಗಿ ವ್ಯಕ್ತದಲ್ಲಿ ಬಂದು ರಚನೆಯನ್ನು ರಚಿಸಬೇಕಾಗತ್ತೆ. ಇದನ್ನು ಅನುಭವದಿಂದ ಹೇಳ್ತಿದ್ದಾರೆ. ಇದೇ ಸಮಯದಲ್ಲಿ ಬರ್ತಾರೆ ಮತ್ತು ಹೋಗ್ತಾರೆ. ನಾನೂ ಸಹ ನಾಟಕದಲ್ಲಿ ಬಂಧಿತಾಗಿದ್ದೇನೆ ಮತ್ತು ನನ್ನ ಪಾತ್ರವೂ ಕೂಡ ಒಂದೇ ಬಾರಿ ಬರುತ್ತೆ ಅನ್ನೋದು ತಂದೆ ತಿಳಿಸ್ತಾರೆ. ಬಲೆ ಪ್ರಪಂಚದಲ್ಲಿ ಬಹಳಷ್ಟು ಉಪದ್ರವಗಳು ಆಗತ್ತೆ. ಆ ಸಮಯದಲ್ಲಿ ಎಷ್ಟೊಂದು ಬಹಳಷ್ಟು ಭಗವಂತನನ್ನು ಕರೀತಾರೆ. ಆದರೆ ನಾನಂತೂ ನನ್ನ ಸಮಯದಲ್ಲಿನೇ ಬರ್ತೇನೆ ಅಂತ ತಂದೆ ತಿಳಿಸ್ತಾರೆ. ಮತ್ತು ಇವರ ವಾನಪ್ರಸ್ಥ ಸ್ಥಿತಿಯಲ್ಲಿ ಬರ್ತೀನಿ, ಅದೇ ಆಯಸ್ಸಿನಲ್ಲಿ ಎಲ್ಲ ಕಾರ್ಯವನ್ನು ಮಾಡಿಸ್ತೀನಿ. ಈ ಜ್ಞಾನ ಬಹಳ ಸಹಜ, ಆದರೆ ಸ್ಥಿತಿಯನ್ನು ಮಾಡಿಕೊಳ್ಳೋದ್ರಲ್ಲಿ ಶ್ರಮ ಇದೆ. ಆದ್ದರಿಂದ ಇದು ಬಹಳ ಶ್ರೇಷ್ಠವಾದ ಗುರಿ ಅಂತ ತಂದೆ ಹೇಳ್ತಾರೆ. ತಂದೆ ಅಂತೂ ಜ್ಞಾನ ಸಾಗರ ಅಂದಾಗ ಅವಶ್ಯವಾಗಿ ಅವರೇ ನಾವು ಮಕ್ಕಳಿಗೆ ಜ್ಞಾನವನ್ನು ಕೊಟ್ಟಿರ್ಬೋದು. ಆದ್ದರಿಂದ ನಿಮ್ಮ ಗತಿ ಮತಿ ನಿಮಗೆ ಗೊತ್ತಿದೆ ಅನ್ನೋ ಗಾಯನವೂ ಕೂಡ ಇದೆ. ನನ್ನ ಬಳಿ ಯಾವ ಸುಖ ಶಾಂತಿಯ ಖಜಾನೆ ಇದೆ ಅದನ್ನು ಮಕ್ಕಳಿಗೆ ಕೊಡಲಿಕ್ಕೋಸ್ಕರ ಬರ್ತೀನಿ ಅಂತ ತಂದೆ ತಿಳಿಸ್ತಾರೆ. ಮಾತೆಯರ ಮೇಲೆ ಅತ್ಯಾಚಾರ ಆಗತ್ತೆ, ಆದರೂ ಸಹ ಇದೆಲ್ಲವೂ ಸಹ ಡ್ರಾಮಾದಲ್ಲಿ ನೋಂದಾವಣೆಯಾಗಿದೆ. ಆಗಲೇ ಪಾಪದ ಕೊಡ ತುಂಬತ್ತೆ, ಕಲ್ಪ ಕಲ್ಪದಲ್ಲೂ ಸಹ ಇದೇ ಪುನರಾವರ್ತನೆ ಆಗತ್ತೆ. ಈ ಎಲ್ಲ ಮಾತುಗಳನ್ನು ಈಗ ನೀವು ತಿಳ್ಕೊಂಡಿದ್ದೀರಾ, ಪುನಃ ಮರ್ತೋಗ್ತೀರಾ. ಈ ಜ್ಞಾನ ಸತ್ಯಯುಗದಲ್ಲಿ ಇರೋದಿಲ್ಲ. ಒಂದು ವೇಳೆ ಇದ್ದಿದ್ರೆ ಪರಂಪರೆಯಾಗಿ ನಡೀತಾ ಇತ್ತು. ಈಗಿನ ಪುರುಷಾರ್ಥದಿಂದ ಅಲ್ಲಿ ಪ್ರಾಲಬ್ಧವನ್ನು ಪಡ್ಕೊಳ್ತೀರ. ಇಲ್ಲಿಯ ಪುರುಷಾರ್ಥಿ ಆತ್ಮಗಳು ಅಲ್ಲಿ ಬರ್ತಾರೆ, ಬೇರೆ ಆತ್ಮಗಳು ಅಲ್ಲಿ ಬರಲಿಕ್ಕೆ ಅಂದರೆ ಸತ್ಯಯುಗದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನದ ಅವಶ್ಯಕತೆ ಇರುವಂಥವ್ರು ಮಾತ್ರ ಬರಲಿಕ್ಕೆ ಸಾಧ್ಯ. ಇದನ್ನು ಕೆಲವರು ಮಾತ್ರ ತಿಳ್ಕೊಳ್ತಾರೆ, ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ವಿದೇಶದಲ್ಲಿ ಇರುವಂಥವರು ಬಹಳ ದೊಡ್ಡ ವ್ಯಕ್ತಿಗಳು ಕೂಡ ಬರ್ತಾರೆ. ಆದರೆ ಎಲ್ಲಿಯೇ ಬಟ್ಟಿ ಇದ್ದರೂ ಸಹ ಏನು ತಿಳ್ಕೊಳ್ತಾರೆ, ಹೇಳ್ತಾರೆ ನೀವು ಹೇಳುವ ಮಾತಂತೂ ಸರಿಯಾಗಿದೆ, ಆದರೆ ನಮ್ಮ ಕೈಯಲ್ಲಿ ಪವಿತ್ರರಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮದುವೆ ಮಾಡಿಕೊಂಡು ಒಟ್ಟಿಗೆ ಇದ್ದು ಪವಿತ್ರರಾಗಿದ್ದರೆ ಅವರಿಗೆ ಉಡುಗೊರೆಯೂ ಸಹ ಬಹಳ ದೊಡ್ಡದು ಸಿಗತ್ತೆ. ಇದಂತೂ ಸ್ಪರ್ಧೆ,
ಸ್ಪರ್ಧೆಯಲ್ಲಿ ಮೊದಲನೇ ನಂಬರ್ನಲ್ಲಿ ಹೋಗೋದ್ರಿಂದ 4-5 ಲಕ್ಷನೂ ಸಿಗತ್ತೆ. ಆದರೆ ಇಲ್ಲಿ 21 ಜನ್ಮಗಳಿಗೋಸ್ಕರ ಪೂರ್ತಿ ರಾಜ್ಯ ಪದವಿ ಸಿಗತ್ತೆ. ಇದು ಕಡಿಮೆ ಮಾತಲ್ಲ. ಈ ಮುರುಳಿ ಎಲ್ಲ ಮಕ್ಕಳ ಬಳಿ ಹೋಗುತ್ತೆ. ಟೇಪ್ನಲ್ಲೂ ಸಹ ಮಕ್ಕಳು ಕೇಳ್ತಾರೆ. ಶಿವಬಾಬರವರು ಬ್ರಹ್ಮನ ತನುವಿನಿಂದ ಮುರುಳಿಯನ್ನು ತಿಳಿಸ್ತಾರೆ ಅನ್ನೋದು ಹೇಳ್ತಾರೆ, ಅಥವಾ ಶಿವಬಾಬರವರು ಮುರುಳಿಯನ್ನು ತಿಳಿಸ್ತಾರೆ ಅನ್ನೋದನ್ನು ಹೇಳ್ತಾರೆ ಅಂದಾಗ ಬುದ್ಧಿ ಒಂದೇ ಬಾರಿ ಅಲ್ಲಿಗೆ ಹೋಗಬೇಕಾಗಿದೆ. ಆ ಸುಖ ಅಂತರಾಳದಲ್ಲಿ ಅನುಭವ ಆಗಬೇಕು. ಅತಿ ವಿಧೇಯನಾದ ತಂದೆ ನಮಗೆ ಸದಾ ಸುಖಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಿದ್ದಾರೆ ಅಂದಾಗ ಬಹಳಷ್ಟು ಅವರನ್ನು ನೆನಪು ಮಾಡಬೇಕು. ಆದರೆ ಮಾಯೆ ನೆನಪನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ತ್ಯಾಗವನ್ನು ಸಹ ಪೂರ್ಣವಾಗಿ ಮಾಡಬೇಕು. ಎಲ್ಲವೂ ಸಹ ತಂದೆಯದ್ದಾಗಿದೆ ಅನ್ನೋ ಸ್ಥಿತಿ ಫಸ್ಟ್ ಕ್ಲಾಸಾಗಿ ಇಟ್ಕೊಳ್ಬೇಕಾಗಿದೆ. ಶ್ರೀಮತವನ್ನು ಬಹಳ ಮಕ್ಕಳು ತೆಗೆದುಕೊಳ್ತಾರೆ. ಶ್ರೀಮತದಿಂದ ಅವಶ್ಯವಾಗಿ ಕಲ್ಯಾಣ ಆಗತ್ತೆ. ಮತ ಶ್ರೇಷ್ಠ ಆಗಿದೆ, ಯಾತ್ರೆನೂ ಉದ್ದ ಆಗಿದೆ. ಆದರೆ ನೀವು ಈ ಮೃತ್ಯು ಲೋಕದಲ್ಲಿ ಬರೋದಿಲ್ಲ. ಸತ್ಯಯುಗ ಅಂತೂ ಅಮರ ಲೋಕ ಆಗಿದೆ. ತಂದೆ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಅಲ್ಲಿ ನೀವಂತೂ ಸಾಯೋದಿಲ್ಲ. ಆ ದಿನವೂ ಸಹ ಬರುತ್ತೆ. ಖುಷಿಯಿಂದ ಹಳೆಯ ಶರೀರವನ್ನು ಬದಲಾವಣೆ ಮಾಡಿ ಹೊಸ ಶರೀರವನ್ನು ಪಡ್ಕೊಳ್ತೀರಾ. ಸರ್ಪದ ಉದಾಹರಣೆ ನಿಮಗೋಸ್ಕರನೇ ಮಾಡಲಾಗಿದೆ. ಭ್ರಮರಿಯ ಉದಾಹರಣೆಯೂ ಸಹ ನಿಮಗೋಸ್ಕರನೇ ಇದೆ. ಆಮೆಯ ಉದಾಹರಣೆಯದು ಸಹ ನಿಮ್ಮದೇ ಆಗಿದೆ. ಸನ್ಯಾಸಿಗಳು ಇದನ್ನು ಕಾಪಿ ಮಾಡಿದ್ದಾರೆ. ಭ್ರಮರಿಯ ಉದಾಹರಣೆ ಭಾಳ ಚೆನ್ನಾಗಿದೆ. ಹುಳುಗಳನ್ನು ಜ್ಞಾನದ ಝೇಂಕಾರ ಮಾಡಿ ಫರಿಸ್ತೆಗಳನ್ನಾಗಿ ಮಾಡಬೇಕಾಗಿದೆ. ಪುರುಷಾರ್ಥವನ್ನು ಚೆನ್ನಾಗಿ ಮಾಡಬೇಕು. ಶ್ರೇಷ್ಠ ಪದವಿ ಅಥವಾ ಒಳ್ಳೆಯ ನಂಬರನ್ನು ತೆಗೆದುಕೊಳ್ಬೇಕು ಅಂದರೆ ಶ್ರಮವನ್ನು ಪಡಲೇಬೇಕು. ಬಲೆ ಕೆಲಸ ಮಾಡಿ ಆ ಸಮಯ ಅಂತೂ ನೋಂದಾವಣೆ ಆಗಿದೆ. ಆದರೂ ಸಹ ಬಹಳ ಸಮಯ ಸಿಗತ್ತೆ. ತಮ್ಮ ಯೋಗದ ಚಾರ್ಟನ್ನು ನೋಡಿಕೊಳ್ಬೇಕು. ಯಾಕೆಂದರೆ ಮಾಯೆ ಬಹಳಷ್ಟು ವಿಘ್ನಗಳನ್ನು ಹಾಕತ್ತೆ. ಮಧುರ ಮಕ್ಕಳೇ, ಅತಿ ವಿಧೇಯವಾದ ತಂದೆಗೆ ವಿಚ್ಛೇದನವನ್ನು ಕೊಡಬೇಡಿ. ಅಷ್ಟು ಮಹಾಮೂರ್ಖರಾಗಬೇಡಿ ಅಂತ ತಂದೆ ಮಕ್ಕಳಿಗೆ ಪದೇ ಪದೇ ತಿಳಿಸ್ತಾರೆ. ಆದರೆ ಮಾಯೆ ಮಾಡಿಸುತ್ತೆ. ಮುಂದೆ ಹೋಗ್ತಾ ನೀವು ನೋಡ್ತೀರಾ, ಕೆಲವರು ಬಲಿಹಾರಿಗಳಾಗಿ ಬಹಳ ಚೆನ್ನಾಗಿ ಸೇವೆ ಮಾಡ್ತಾರೆ. ಅವರನ್ನು ಮಾಯೆ ಬೇರೆ ಸ್ಥಿತಿಯಲ್ಲಿ ತರುತ್ತೆ. ಯಾಕೆಂದರೆ ಅವರು ಶ್ರೀಮತವನ್ನು ಬಿಟ್ಬಿಡ್ತಾರೆ. ಆದ್ದರಿಂದ ಈ ರೀತಿ ಅತಿ ದೊಡ್ಡ ಮಹಾಮೂರ್ಖರು ಆಗಬೇಡಿ ಅಂತ ತಂದೆ ತಿಳಿಸ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾ ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ತೆ. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ತಂದೆಯ ಮುಖೇನ ಯಾವ ಸುಖ ಶಾಂತಿಯ ಖಜಾನೆ ಸಿಕ್ಕಿದೆ ಅದನ್ನು ಎಲ್ಲರಿಗೂ ಕೊಡಿ. ಜ್ಞಾನದಿಂದ ತಮ್ಮ ಸ್ಥಿತಿಯನ್ನು ಚೆನ್ನಾಗಿ ಇಟ್ಕೊಳ್ಳುವಂತಹ ಪರಿಶ್ರಮವನ್ನು ಪಡಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಲಿಕ್ಕೋಸ್ಕರ ದೇಹ ಬಾನವನ್ನು ಮರೆತು ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಂಡು ಅಶರೀರಿಗಳಾಗಿ ಒಬ್ಬ ಪ್ರಿಯತಮನನ್ನು ನೆನಪು ಮಾಡಬೇಕು. ವರದಾನ: ವಿಶೇಷತೆಯ ಬೀಜದ ಮೂಲಕ ಸಂತುಷ್ಟತಾ ರೂಪಿ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ವಿಶೇಷ ಆತ್ಮಭವ. ವಿಶ್ಲೇಷಣೆ: ಈ ವಿಶೇಷ ಯುಗದಲ್ಲಿ ವಿಶೇಷತೆಯ ಬೀಜದ ಅತ್ಯುತ್ತಮ ಫಲ ಅಂದರೆ ತೃಪ್ತಿ. ತೃಪ್ತರಾಗೋದು ಮತ್ತು ಎಲ್ಲರನ್ನ ತೃಪ್ತಪಡಿಸೋದು ವಿಶೇಷ ಆತ್ಮಗಳ ಸಂಕೇತ ಆಗಿದೆ. ಆದ್ದರಿಂದ ವಿಶೇಷತೆಯ ಬೀಜವನ್ನು ಅಥವಾ ಆಶೀರ್ವಾದಗಳನ್ನು ಎಲ್ಲ ಶಕ್ತಿಗಳ ನೀರಿನಿಂದ ನೀರಾವರಿ ಮಾಡಿ ಮತ್ತು ಬೀಜವು ಫಲಪ್ರದವಾಗುವುದು. ಇಲ್ಲ ಅಂದರೆ ಹಿಗ್ಗಿದ ಮರವೂ ಕೂಡ ಆಗಾಗ ಮುರಿದೋಗ್ಬಿಡತ್ತೆ, ಬಿರುಗಾಳಿ ಅಲ್ಗಾಡ್ಸತ್ತೆ. ಅಂದರೆ ಮುಂದೆ ಸಾಗಲಿಕ್ಕೆ ಉತ್ಸಾಹ, ಸಂತೋಷ ಅಥವಾ ಆಧ್ಯಾತ್ಮಿಕ ಅಮಲು ಅಥವಾ ನಶೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕ್ರಮಬದ್ಧವಾಗಿ ಶಕ್ತಿಯುತ ಬೀಜವನ್ನು ಫಲಪ್ರದಗೊಳಿಸಬೇಕು. ಸ್ಲೋಗನ್: ಅನುಭವದ ಕೊಡುಗೆಗಳನ್ನು ಹಂಚುವುದರ ಮೂಲಕ ಶಕ್ತರನ್ನಾಗಿ ಮಾಡೋದು ಇದು ದೊಡ್ಡ ಪುಣ್ಯವಾಗಿದೆ. ಓಂ ಶಾಂತಿ.